ಬೆಳೆ ಬೆಳೆದ ರೈತನಿಗೆ ಸರ್ಕಾರವು ಆರ್ಥಿಕ ಸಹಾಯ ಮಾಡಬೇಕೆಂದು ದೇವರಾಜೇಗೌಡ ಹೇಳಿದ್ದಾರೆ। ಕಾಂಗ್ರೆಸ್ ಮುಖಂಡರಾಗಿರುವ ದೇವರಾಜೇಗೌಡ ಬೆಳೆ ಬೆಳೆದ ರೈತನಿಗೆ ಸರ್ಕಾರವು ಆರ್ಥಿಕ ಸಹಾಯ ಮಾಡಬೇಕು, ಶಾಸಕರೇ ಸಚಿವರೇ ನಿದ್ದೆಯಿಂದ ಎದ್ದೇಳಿ ರೈತರನ್ನ ಉಳಿಸಿ ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡಿ ಎಂಬ ಘೋಷಣೆಯೊಂದಿಗೆ ಪ್ರತಿಭಟನೆ ಮಾಡುವ ಮೂಲಕ ಸರ್ಕಾರವನ್ನ ಎಚ್ಚರಿಸಿದ್ದಾರೆ। ಬೆಳೆದರೆ ಟೋಟಲ್ 36,463,432 ಹೆಕ್ಟೇರ್ ಪ್ರದೇಶದಲ್ಲಿ ಜೋಳ ಬೆಳೆದಿರತಕ್ಕಂತದ್ದು। ಇದರಲ್ಲಿ ಹಾಸನ ತಾಲೂಕಿನದು 18,000 ಹೆಕ್ಟೇರ್ ಬಿತ್ತನೆ ಆಗಿರತಕ್ಕಂತದ್ದು ಮುಸುಕಿನ ಜೋಳ 18,000 ಹೆಕ್ಟೇರ್ 18,000 ಹೆಕ್ಟೇರ್ ಬೆಳೆ ಆ ಜೋಳವನ್ನು ಬಿತ್ತನೆ ಆಗಿದೆ। ಪ್ರತಿ ವರ್ಷ ಜೋಳ ಬೆಳೆದಂತ ರೈತನು ಕೂಡ ನಷ್ಟ ಅನುಭವಿಸ್ತಾ ಇದ್ದಾನೆ। ಕಾರಣ ಏನಂತಂದ್ರೆ ಇದಕ್ಕೆ ಸರ್ಕಾರ ಬೆಂಬಲ ಬೆಲೆ ಅಡಿನಲ್ಲಿ ಪರ್ಚೇಸ್ ಮಾಡ್ತಾ ಇಲ್ಲ।